ನ್ಯಾಚುರಲ್ ಸೈಕಲ್ ಎಫ್ ಇ ಟಿ ಮತ್ತು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಎಫ್ ಇ ಟಿ ಮಾಡೋದನ್ನು ಹೇಗೆ ಮಾಡ್ತೀವಿ ಆ ಪ್ರೋಟೋಕಾಲ್ನ ನಾನು ಹೇಳ್ಕೊಡ್ತೀನಿ. ಸೊ ನ್ಯಾಚುರಲ್ ಸೈಕಲ್ ಎಫ್ ಇ ಟಿಯಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ನ್ಯಾಚುರಲ್ ಸೈಕಲಲ್ಲೇ ನಾವು ಯಾವಾಗ ಓವುಲೇಷನ್ ಟೈಮ್ ಬರುತ್ತೆ ಆ ಟೈಮಲ್ಲಿ ನಾವು ಪ್ರೊಜೆಸ್ಟ್ರಾನ್ ಇದು ಮಾಡಿಬಿಟ್ಟು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಲ್ಲಿ ನಾವು ಈ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ನ ಹಾರ್ಮೋನ್ನ ನಾವು ಇಂಡ್ಯೂಸ್ ಮಾಡಿಬಿಟ್ಟು ಡೇ ಟೂಯಿಂದ ನಾವು ಸೈಕಲ್ ಸ್ಟಾರ್ಟ್ ಮಾಡ್ತೇವೆ. ಡೇ ಟೂಯಿಂದ ಈ ಟೂನು ಈಸ್ಟ್ರೋಡಯಲ್ ಹಾರ್ಮೋನನ್ನು ನಾವು ಇಂಡ್ಯೂಸ್ ಮಾಡ್ತಾ ಹೋಗ್ತೇವೆ, ಓರಲಿ ಆಗಿರ್ಬೋದು ಇಲ್ಲ ಇಂಜೆಕ್ಷನ್ ಮುಖಾಂತರ ಆಗಿರ್ಬೋದು. ಯಾವಾಗ ಓವುಲೇಷನ್ ಟೈಮ್ ಬರುತ್ತೆ ಆ ಇದರಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನನ್ನು ನಾವು ಇಂಡ್ಯೂಸ್ ಮಾಡಿಬಿಟ್ಟು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಡೇ ತ್ರೀವರೆಗೂ ನಾವು ಇಂಜೆಕ್ಷನ್ ಕೊಟ್ಬಿಟ್ಟು ಎಂಡೋಮೆಟ್ರಿಯಮ್ ಥಿಕ್ನೆಸ್ ಮತ್ತು ಬ್ಲಡ್ ಫ್ಲೋ ಫ್ಲೋನ ನಾವು ಅಬ್ಸರ್ವ್ ಮಾಡ್ಕೊಂಡು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೇವೆ. ಇಲ್ಲಿ ಮೇಯ್ನ್ ಪ್ರೊಜೆಸ್ಟ್ರಾನ್ ಏನು ಆ್ಯಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಥಿಕ್ನೆಸ್ಗೆ ಆ್ಯಕ್ಟ್ ಮಾಡುತ್ತೆ. ಇ ಟು ಏನ್ಗೆ ಏನು ಹೆಲ್ಪ್ ಮಾಡುತ್ತೆ ಅಂತಂದರೆ, ಇಂಪ್ಲಾಂಟೇಷನ್ ರೇಟ್ಗೆ ಎಂಬ್ರಿಯೋ ಹೋಗಿ ಕುತ್ಕೊಂಡು ಬೆಳೀಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ಎರಡು ಹಾರ್ಮೋನು ತುಂಬ ಮುಖ್ಯವಾಗಿರುತ್ತೆ ಎಂಬ್ರಿಯೋ ಟ್ರಾನ್ಸ್ಫರಲ್ಲಿ. ಅದಾದ ಮೇಲೆ ನಾವು ಏನು ಮಾಡ್ತೇವೆ ಅಂದರೆ, ನಮ್ಮ ವರ್ಧಾನ್ ಫರ್ಟಿಲಿಟಿಲಿ ಡೇ ತ್ರೀ ಎಂಬ್ರಿಯೋನ ಡೇ ಫೈವ್ಗೆ ಕಲ್ಚರ್ ಮಾಡ್ಕೊಂಡು ಟ್ರಾನ್ಸ್ಫರ್ ಮಾಡ್ತೇವೆ. ಏನಕ್ಕೆ ಇದು ಡೇ ಫೈವ್ನ ನಾವು ಪ್ರಿಫರ್ ಮಾಡ್ತೀವಿ ಅಂತ ಹೇಳಿದ್ರೆ, ಡೇ ತ್ರೀ ಕಂಪೇರ್ ಮಾಡಿದ್ರೆ ಡೇ ಫೈವ್ ಇಂಪ್ಲಾಂಟೇಷನ್ ರೇಟು ತುಂಬ ಜಾಸ್ತಿ ಇರುತ್ತೆ. ಸೊ ಪ್ರೆಗ್ನೆನ್ಸಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ನಾವು ತುಂಬ ಸಕ್ಸಸ್ ರೇಟ್ನ ನಾವು ನೋಡ್ಬೋದು. ಸೊ ನ್ಯಾಚುರಲ್ ಸೈಕಲಲ್ಲಿ ಏನಕ್ಕೆ ನಾವು ಪ್ರಿಫರ್ ಮಾಡಲ್ಲ ಅಂತ ಹೇಳಿದ್ರೆ, ನ್ಯಾಚುರಲಲ್ಲಿ ಹಾರ್ಮೋನ್ ಲೆವೆಲ್ಲು ತುಂಬ ನಾರ್ಮಲ್ಲಾಗಿರುತ್ತೆ. ಸೊ ಥಿಕ್ನೆಸ್ಸು ಮತ್ತು ಬ್ಲಡ್ ಫ್ಲೋ ಎಲ್ಲ ಕಮ್ಮಿ ಇರೋದ್ರಿಂದ ನಾವು ಅದನ್ನು ನಾವು ಪ್ರಿಫರ್ ಮಾಡಲ್ಲ. ಸಮ್ ಪೇಷೆಂಟಿಗೆ ನಾವು ಪ್ರಿಫರ್ ಮಾಡ್ಬೋದು ಅದನ್ನು. ಸೊ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿಲಿ ನಾವು ಏನು ಮಾಡ್ತೀವಿ ಅಂದರೆ, ಎಕ್ಸೋಜಿನಿಯಸ್ ಹಾರ್ಮೋನ್ಸನ್ನ ನಾವು ಇಂಡ್ಯೂಸ್ ಮಾಡೋದ್ರಿಂದ ಸೊ ಎಂಡೋಮೆಟ್ರಿಯಮ್ ಥಿಕ್ನೆಸ್ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬ್ಲಡ್ ಫ್ಲೋ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಇಂಪ್ಲಾಂಟೇಷನ್ ರೇಟು ರೇಟ್ನ ಜಾಸ್ತಿ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ. ಈ ನ್ಯಾಚುರಲ್ ಮತ್ತು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಈ ಸೈಕಲಲ್ಲಿ ನಾವು ಬರೀ ಫ್ರೋಜನ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾತ್ರ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಹೇಗೆ ನಾವು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಮಾಡ್ತೀವಿ ಅಂತ ಹೇಳಿದ್ರೆ, ಡೇ ಟೂ ಆಗಿ ಪೀರಿಯಡ್ ಆಗಿ ಡೇ ಟೂಯಿಂದ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಲ್ಲಿ ಇಲ್ಲಿ ನಾವು ಈಸ್ಟ್ರೋಡಯಲ್ ಅಂತ ಹಾರ್ಮೋನನ್ನ ನಾವು ಇಂಡ್ಯೂಸ್ ಮಾಡ್ತಾ ಹೋಗ್ತೇವೆ ಅಪ್ ಟು ಓವುಲೇಷನ್ ಟೈಮ್ವರೆಗೆ. ಓವುಲೇಷನ್ ಟೈಮಲ್ಲಿ ಪ್ರೊಜೆಸ್ಟ್ರಾನ್ ಕೊಟ್ಬಿಟ್ಟು ಆಮೇಲೆ ಡೇ ತ್ರೀವರೆಗೂ ನಾವು ಆ ಪ್ರೊಜೆಸ್ಟ್ರಾನ್ ಹಾರ್ಮೋನನ್ನ ಕೊಟ್ಬಿಟ್ಟು ಏನು ನಾವು ಫ್ರೀಸ್ ಮಾಡಿರ್ತೀವಿ ಎಂಬ್ರಿಯೋನ, ಆ ಎಂಬ್ರಿಯೋನ ಆಚೆ ತೆಗೆದುಬಿಟ್ಟು ರಿಕವರಿ ಮಾಡಿಬಿಟ್ಟು ಮತ್ತೆ ಡೇ ಫೈವ್ಗೆ ಕಲ್ಚರ್ ಮಾಡಿಬಿಟ್ಟು ಆ ಡೇ ಫೈವ್ ಎಂಬ್ರಿಯೋನ ನಾವು ಟ್ರಾನ್ಸ್ಫರ್ ಮಾಡ್ತೇವೆ. ಇಲ್ಲಿ ನ್ಯಾಚುರಲ್ ಸೈಕಲಲ್ಲೂ ಅಷ್ಟೇ. ಸೊ ಓವುಲೇಷನ್ ಟೈಮ್ ನೋಡ್ಕೊಂಡು ಎಲ್ಲ ಸರ್ಜನ್ ನಾವು ಯೂಸ್ ಮಾಡ್ಕೊಂಡು ಆಮೇಲೆ ಪ್ರೊಜೆಸ್ಟ್ರಾನ್ ಹಾರ್ಮೋನನ್ನ ನಾವು ಇಂಡ್ಯೂಸ್ ಮಾಡಿಬಿಟ್ಟು ಸೇಮ್ ಎಂಬ್ರಿಯೋ ರಿಕವರಿ ಮಾಡಿಬಿಟ್ಟು ಡೇ ಫೈವ್ ಕಲ್ಚರ್ ಮಾಡಿ ಎಂಬ್ರಿಯೋನ ಡೇ ಟ್ರಾನ್ಸ್ಫರ್ ಮಾಡ್ತೀವಿ. ಏನಕ್ಕೆ ನಾವು ಡೇ ಫೈವ್ನ ಪ್ರಿಫರ್ ಮಾಡ್ತೀವಿ ಅಂತ ಹೇಳಿದ್ರೆ, ಕಂಪೇರ್ಡ್ ಟು ಡೇ ತ್ರೀ ಡೇ ಫೈವ್ ಎಂಬ್ರಿಯೋ ತುಂಬ ಇಂಪ್ಲಾಂಟೇಷನ್ ರೇಟ್ ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ಎಂಬ್ರಿಯೋಲ್ಲಿ ನಾವು ಕಮ್ಮಿ ಅನ್ಯುಪ್ಲಾಯ್ಡ್ ಎಂಬ್ರಿಯೋನ ನಾವು ಕಮ್ಮಿ ನೋಡ್ಬೋದು, ಇಪ್ಲಾಯ್ಡ್ ಎಂಬ್ರಿಯೋನ ನಾವು ಜಾಸ್ತಿ ನೋಡ್ಬೋದು. ಇಪ್ಲಾಯ್ಡ್ ಎಂಬ್ರಿಯೋ ಅಂತ ಹೇಳಿದರೆ ನಾರ್ಮಲ್ಲಾಗಿ ಏನು ನಾರ್ಮಲ್ ಕಂಡೀಷನಲ್ಲಿ ಇರುತ್ತೆ. ಅನ್ಯುಪ್ಲಾಯ್ಡ್ ಎಂಬ್ರಿಯೋ ಅಂದರೆ ಅಬ್ನಾರ್ಮಲ್, ಏನಾದರೂ ಜೀನ್ ಡಿಫೆಕ್ಟ್ ಆಗಿರ್ಬೋದು, ಕ್ರೋಮೋಸೋಮಲ್ ಡಿಫೆಕ್ಟ್ ಆಗಿರ್ಬೋದು, ಅದು ಕಮ್ಮಿ ಇರುತ್ತೆ. ಸೊ ಇಪ್ಲಾಯ್ಡ್ ಎಂಬ್ರಿಯೋಲಿ ಇದು ಈ ಥರ ಏನು ಇರೋದಿಲ್ಲ, ಡಿಫೆಕ್ಟ್ಸ್ ಜೀನಲ್ಲಾಗಲಿ ಕ್ರೋಮೋಸೋಮಲ್ಲಾಗಲಿ ಏನು ಡಿಫೆಕ್ಟ್ಸ್ ಇರೋದಿಲ್ಲ. ಸೊ ನಾರ್ಮಲ್ಲಾಗಿ ಹೆಲ್ತಿ ಬೇಬಿನ ನಾವು ನೋಡ್ಬೋದು.